ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಭಾರತದಲ್ಲಿ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿದೆ. ಕರ್ನಾಟಕ ಹಾಗೆ ಬೆಂಗಳೂರಿನಲ್ಲಿ ಕೂಡ ಮಳೆಯ ಆರ್ಭಟ ಕಳೆದ ಕೆಲ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಜೋರಾಗಿತ್ತು. ಮಳೆಯ ಎಫೆಕ್ಟ್ ಕೂಡ ಅಷ್ಟೇ ಆಗಿತ್ತು. ಆದರೆ ಕಂಪೇರ್ ಟು ಪಾಕಿಸ್ತಾನ, ಭಾರತ ಸೇಫ್ ಅನ್ನಬೇಕು. ಯಾಕೆಂದರೆ ಮಳೆಯಿಂದ ಅಷ್ಟೇನು ಪ್ರಾಣಹಾನಿ ಸಂಭವಿಸಿಲ್ಲ. ನೆರೆಯ ನಮ್ಮ ಶತ್ರು ರಾಷ್ಟ್ರ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದಲ್ಲಿ ಪ್ರವಾಹ, ರಣಭೀಕರ ಪ್ರವಾಹ ಮೃತ್ಯು ಸ್ವರೂಪವಾಗಿ ಕಾಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸುಮಾರು 1,500 ಹೆಚ್ಚು ಜನ ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟರು. ಹೌದು ವೀಕ್ಷಕರೇ, ಅಂದರೆ ಎಲ್ಲೋ ಒಂದು ಕಡೆ ಹೆಚ್ಚಾದ ಮಾನ್ಸೂನ್ ಮಳೆ ಮತ್ತು ಕರಗಿದ ಹಿಮದಿಂದಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರ್ತು ಪಾಕಿಸ್ತಾನದಲ್ಲಿ. ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಂದರೆ, ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಸಾಕಷ್ಟು ಬಾರಿ ಉದ್ಭವಿಸಿತ್ತು. ಹಿಂದೂಗಳು ಸೇಫಾ ಪಾಕಿಸ್ತಾನದಲ್ಲಿ? ಪಾಕಿಸ್ತಾನದಲ್ಲಿ ಹಿಂದೂ ಮುಸ್ಲಿಮರ ಬಾಂಧವ್ಯ ಹೇಗಿದೆ? ಪಾಕಿಸ್ತಾನ ಅಂದರೆ ಮುಸಲ್ಮಾನರು, ಇದೇ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ನಾವು ದ್ವೇಷಿಸ್ತೀವಿ, ತುಂಬಾ ತೀವ್ರವಾದಿಗಳು, ಹೀಗೆ ಸಾಕಷ್ಟು ಚರ್ಚೆ ನಡೀತಾನೆ ಇರುತ್ತೆ. ಈಗ ಸಿಕ್ಕಿರೋ ಇಂಟ್ರೆಸ್ಟಿಂಗ್ ನ್ಯೂಸ್ ಏನಂದರೆ, ಪಾಕಿಸ್ತಾನದಲ್ಲಿ ಪ್ರವಾಹಕ್ಕೆ ಸಿಲುಕಿ ನರುಳಿದ ಸಾಕಷ್ಟು ನಲುಗಿದ ಜನರಿಗೆ ಆಶ್ರಯವನ್ನು ಕಲ್ಪಿಸಿದ್ದು ಹಿಂದೂ ದೇವಾಲಯ. ಹೌದು ವೀಕ್ಷಕರೇ, ನಿಜಕ್ಕೂ ಅಂದರೆ ಪ್ರಾಣ ಜೀವ ಅನ್ನೋ ವಿಚಾರ ಬಂದಾಗ ಧರ್ಮ ಜಾತಿ ಯಾವುದು ಕೂಡ ಪಂಗಡ ಯಾವುದು ಕೂಡ ಮುಖ್ಯ ಆಗೋದಿಲ್ಲ. ಜೀವ ಉಳಿಬೇಕು, ಮನುಷ್ಯನಿಗೆ ಮನುಷ್ಯ ನೆರವಾಗಬೇಕು ಅನ್ನೋದಕ್ಕೆ ಇದು ಉದಾಹರಣೆ. ತಾಲಿಬಾನ್ನಲ್ಲಿ ತಾಲಿಬಾನಿಗಳು ಆಡಳಿತಕ್ಕೆ ಬರುವಾಗ ಕೂಡ ಇಡೀ ದೇಶದಲ್ಲಿ ಎದ್ದಂಥ ದಂಗೆ, ಶ್ರೀಲಂಕಾದಲ್ಲಿ ಆದಂಥ ದಂಗೆ ಎಲ್ಲವನ್ನು ನೋಡಿದ್ರೆ ನಿಜಕ್ಕೂ ಮನುಷ್ಯ ಮನುಷ್ಯನ ನಡುವೆ ಯಾಕೆ ಇಷ್ಟೊಂದು ದ್ವೇಷ ಕಿತ್ತಾಟ ಅಂತ ಹೇಳ್ಬೋದು. ನೋಡಿ, ಪಾಕಿಸ್ತಾನದವ್ರಿಗೆ ಈಗ ಅರ್ಥ ಆಗಿದೆ, ಪಾಕಿಸ್ತಾನದಲ್ಲಿ ಸರ್ಕಾರ ಏನೂ ಮಾಡೋಕ್ಕಾಗಿಲ್ಲ. ಪ್ರಕೃತಿಯ ಒಂದು ಉಗ್ರ ರೂಪದ ಮುಂದೆ ಸುಮಾರು 1,500 ಜನರ ಜೀವನ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು, ಜೀವಗಳು ಕೊಚ್ಚಿ ಹೋಯಿತು, ಬದುಕು ಸಂಪೂರ್ಣ ನಾಶ ಆಯಿತು. ಆದರೆ ಪಾಕಿಸ್ತಾನದಲ್ಲಿ ಪ್ರವಾಹಕ್ಕೆ ಸಿಲುಕಿ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಸುಮಾರು 300 ಜನರನ್ನು ಆಶ್ರಯ ಪಡ್ಕೊಂಡಿದ್ದು ಹಿಂದೂ ದೇವಾಲಯದಲ್ಲಿ. ಹೌದು ಹೌದು ವೀಕ್ಷಕರೇ, ಬಲೂಚಿಸ್ತಾನ, ಪಾಕಿಸ್ತಾನದ 4 ಪ್ರಮುಖ ಪ್ರಾಂತ್ಯಗಳಲ್ಲಿ ಬಲೂಚಿಸ್ತಾನ ಕೂಡ ಒಂದು. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಒಂದು ಪ್ರಾಂತ್ಯ ಅಂತ ಹೇಳೋರು ತಪ್ಪಾಗೋದಿಲ್ಲ. ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಜಲಾಲ್ ಖಾನ್ ಗ್ರಾಮದಲ್ಲಿ ಬಾಬಾ ಮಧೋದಾಸ್ ದೇವಾಲಯದಲ್ಲಿ ಸುಮಾರು 300 ಜನ ಮುಸ್ಲಿಮರಿಗೆ ಆಶ್ರಯವನ್ನು ನೀಡಲಾಯಿತು. ಅಂದರೆ ಪ್ರವಾಹದಲ್ಲಿ ಸಿಲುಕಿ ನಲುಗಿದ್ದಂತಹ ಅವರು ಜೀವಕ್ಕಾಗಿ ಜೀವವನ್ನು ಕೈಯಲ್ಲಿಡ್ಕೊಂಡು ಪ್ರವಾಹದಲ್ಲಿ ಬದುಕಿ ಬಂದಿದ್ದವರಿಗೆ ರಕ್ಷಣೆಯನ್ನು ಕಲ್ಪಿಸಲಾಗಿದೆ. ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು, ಎಲ್ಲ ಅಂದರೆ ಮನುಷ್ಯ ಅಂತ ಬಂದಾಗ ಮೊದಲು ಮಾನವೀಯತೆ, ಆನಂತರ ಜಾತಿ ಧರ್ಮ ಪಂಗಡಗಳು ಎಲ್ಲವೂ ಕೂಡ ಆಗುತ್ತೆ ಅನ್ನೋದು. ಅಂದರೆ ಈ ದೇವಾಲಯ ಪ್ರವಾಹ ಪೀಡಿತರಿಗೆ ಸಂತ್ರಸ್ತರಿಗೆ ನೆರವನ್ನು ಒದಗಿಸಿದಂತಹ ಒಂದು ವಿಷಯ ವಿಶ್ವಸಂಸ್ಥೆ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿದೆ. ಈ ಪಾಕಿಸ್ತಾನ ಅಂದರೆ ಟೆರರಿಸ್ಟು, ಪಾಕಿಸ್ತಾನ ಅಂದರೆ ಅಲ್ಲ ಉಗ್ರಗಾಮಿಗಳು, ಉಗ್ರ ಚಟುವಟಿಕೆಗಳು, ಹೀಗೆ ಪಾಕಿಸ್ತಾನ ತನ್ನದೇ ಜನರು, ತನ್ನೊಳಗಿನ ಜನರಿಂದಾಗೆ ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಬ್ಯಾಡ್ ಇಮೇಜನ್ನು ಪಡ್ಕೊಂಡಿತ್ತು. ಇದೀಗ ಪಾಕಿಸ್ತಾನ ಜಾತಿ ಧರ್ಮವನ್ನು ಬಿಟ್ಟು ಮುಂದೆ ಸಾಗಬೇಕು ಅನ್ನೋದಕ್ಕೆ ಈ ಹಿಂದೂ ದೇವಾಲಯದಲ್ಲಿ ಆಶ್ರಯ ಸಿಕ್ಕಿರೋ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.